ಜೀವನದಲ್ಲಿ ಎಲ್ಲದಕ್ಕೂ ಬೆಲೆ ತೆರಲೇಬೇಕು. ನೋವು, ಕಠಿಣ ಶ್ರಮ, ಸವಾಲು ಇದ್ದೇ ಇರುತ್ತೆ. ನಿಮ್ಮನ್ನ ಫಜೀತಿ ಮಾಡ್ಕೊಳ್ಳಕ್ಕೆ ಇದು ಒಳ್ಳೆ ದಾರಿ. ಎಲ್ಲವನ್ನೂ ದೂರ್ತೀರಿ, ಯಾಕೆಂದ್ರೆ ಕಷ್ಟಪಟ್ಟು ಮಾಡ್ತೀರಿ. ಬುದ್ಧಿಶಕ್ತಿ ನಿಮಗೆ ವಿರುದ್ಧವಾದರೆ ವಿಶ್ವದ ಯಾವ ಶಕ್ತಿಗೂ ನಿಮ್ಮನ್ನ ಕಾಪಾಡೋಕ್ಕಾಗಲ್ಲ ಅಷ್ಟೆ. ಕಷ್ಟಪಟ್ಟರೆ ಯಶಸ್ಸು ಸಿಗುತ್ತೆ ಅಂತ ನನಗನ್ಸುತ್ತೆ. ಜೀವನದಲ್ಲಿ ಎಲ್ಲದಕ್ಕೂ ಬೆಲೆ ತೆರಲೇಬೇಕು. ನೋವು, ಕಠಿಣ ಶ್ರಮ, ಸವಾಲು ಇದ್ದೇ ಇರುತ್ತೆ. ಹಾಗಿದ್ಮೇಲೆ ಜನರು ಒತ್ತಡಗಳಿಂದ ದೂರ ಸರಿಯೋದು ಯಾಕೆ? ವೈಯಕ್ತಿಕವಾಗಿ ನನಗನ್ಸೋದೇನೆಂದರೆ, ಜೀವ ಇರೋವರೆಗೂ ನಾನು ಗುರಿ ಸಾಧಿಸೋಕೆ ನೋಡ್ತೀನಿ. ಅದರಲ್ಲಿ ಒತ್ತಡ ನೋವು ಇದ್ದೇ ಇರುತ್ತೆ. ಆಮೇಲೆ ಗೋರಿಯಲ್ಲಿ ವಿಶ್ರಾಂತಿ ಪಡಿಬೋದು. ಯಾಕಂದರೆ ನಾವು ಹೊರಗಿರೋದಕ್ಕಿಂತ ಗೋರಿಯಲ್ಲಿ ಹೆಚ್ಚು ಸಮಯ ಕಳೀತೀವಿ. ಇದು ಸರಿಯಾದ ಮನೋಭಾವನ? ನೀವೇನು ಹೇಳ್ತೀರಿ? ನಿಮ್ಮನ್ನ ಫಜೀತಿ ಮಾಡ್ಕೊಳ್ಳೋಕ್ಕೆ ಒಳ್ಳೆ ದಾರಿ ಇದು. ಇದು ಒಂದಿಡೀ ಪೀಳಿಗೆಯ ಜನರು ಮಾಡಿರೋ ದೊಡ್ಡ ತಪ್ಪು. ಈಗ ಓದಬೇಕು ಅಂದರೆ ಹೇಗೆ ಓದಬೇಕು? ಕಷ್ಟಪಟ್ಟು ಕಷ್ಟಪಟ್ಟು ಓದಬೇಕು. ಕೆಲಸನ ಹೇಗೆ ಮಾಡಬೇಕು? ಕಷ್ಟಪಟ್ಟು. ನೀವು ಸಂತೋಷದಿಂದ ಓದಬೇಕು ಅಂತ ಯಾಕೆ ಹೇಳಲಿಲ್ಲ? ಪ್ರೀತಿಯಿಂದ ಕೆಲಸ ಮಾಡಬೇಕು ಅಂತ ಯಾಕೆ ಹೇಳಲಿಲ್ಲ? ಇಲ್ಲ, ಎಲ್ಲಾನು ಕಷ್ಟಪಟ್ಟು ಮಾಡಬೇಕು, ಆಮೇಲೆ ದೂರ್ತೀರಿ. ಎಲ್ಲವನ್ನೂ ದೂರ್ತೀರಿ, ಯಾಕೆಂದರೆ ಕಷ್ಟಪಟ್ಟು ಮಾಡ್ತಿದ್ದೀರಿ. ಇದಕ್ಕೆ ಸಾಕಷ್ಟು ವೈಜ್ಞಾನಿಕ ಮತ್ತು ವೈದ್ಯಕೀಯ ಪುರಾವೆಗಳಿವೆ. ನೀವು ಹಿತವಾದ ಅನುಭವದಲ್ಲಿ ಇದ್ದಾಗ ಮಾತ್ರ ನಿಮ್ಮ ದೇಹ ಮತ್ತು ಮೆದುಳು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಈಗ ನಿಮಗೆ ಯಾವುದೋ ಚಟುವಟಿಕೆ ಚೆನ್ನಾಗಿ ಮಾಡಬೇಕಂದ್ರೆ ದೇಹ ಮತ್ತು ಮೆದುಳು ಚೆನ್ನಾಗಿ ಕೆಲಸ ಮಾಡೋದು ಮುಖ್ಯನಾ? ಹಲೋ, ಅದು ಮುಖ್ಯನಾ? ನೀವೀಗ ಒತ್ತಡದಲ್ಲಿದ್ದು ತಳಮಳದಲ್ಲಿದ್ದರೆ ದೇಹ ಮತ್ತು ಮೆದುಳು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಾ? ನಮ್ಮ ದೇಹ ಅದಕ್ಕೆ ಒಗ್ಗಿಕೊಳ್ಳಬಹುದು. ಈಗ ಜಿಮ್ನಲ್ಲಿ ವರ್ಕೌಟ್ ಮಾಡಿದಾಗ ಸ್ನಾಯುಗಳು ಬೆಳೆಯುತ್ತಲ್ಲ, ಹಾಗೆ. ಇಲ್ಲ, ನೀವು ಸಂತೋಷವಾಗಿ ಓಡಿದರೆ, ಪರ್ವತ ಹತ್ತಿದರೆ, ಆಟ ಆಡಿದರೆ ಆಗಲೂ ಸ್ನಾಯುಗಳು ಚೆನ್ನಾಗಿ ಬೆಳೆಯುತ್ತವೆ. ಹಲೋ, ಒತ್ತಡ ಹಾಕಿದಾಗ ಚೆನ್ನಾಗಾಗುತ್ತೆ, ಆಗ ಉತ್ತಮವಾಗಿ ಬೆಳೆಯುತ್ತೆ. ಇಲ್ಲ ನೋಡಿ, ಒತ್ತಡ ಅಂದರೆ ನೀವು ಅದಕ್ಕೆ ಹೊಸ ಹೊಸ ಪದಗಳನ್ನು ಕಂಡುಕೋತೀರಿ. ಒತ್ತಡ ಅಂತಾರೆ, ಟೆನ್ಷನ್ ಅಂತಾರೆ, ತಳಮಳ ಅಂತಾರೆ, ಇನ್ನೂ ಏನೇನೋ, ಸರಿನಾ? ಹಲವಾರು ಹೆಸರುಗಳಿವೆ. 72-74 ಬೇರೆ ಬೇರೆ ಮಾನಸಿಕ ಕಾಯಿಲೆಗಳಿವೆ ಅಂತ ಇವತ್ತು ಗುರುತಿಸಿದ್ದಾರೆ. ಬೇರೆ ಬೇರೆ ಹೊಸ ಹೆಸರುಗಳು, ಆದರೆ ಮೂಲಭೂತವಾಗಿ ಇಷ್ಟೆ. ನಿಮ್ಮ ಬುದ್ಧಿಶಕ್ತಿ ನಿಮಗೆ ವಿರುದ್ಧವಾಗಿದೆ. ಬುದ್ಧಿಶಕ್ತಿ ನಿಮಗೆ ವಿರುದ್ಧವಾದರೆ ವಿಶ್ವದ ಯಾವ ಶಕ್ತಿಗೂ ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ ಅಷ್ಟೆ. ಬುದ್ಧಿಶಕ್ತಿ ನಿಮಗಾಗಿ ಕೆಲಸ ಮಾಡ್ತಿದ್ರೆ ಇದನ್ನು ಆನಂದದಲ್ಲಿ ಇಟ್ಕೋತಿರೋ ಒತ್ತಡದಲ್ಲೋ ಹೇಳಿ, ಆಯ್ಕೆ ಮಾಡಿ ಈಗಲೇ ಆಶೀರ್ವದಿಸ್ತೀನಿ. ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಿದ್ರೆ ನಿಮಗಾಗಿ ಏನು ಆಯ್ಕೆ ಮಾಡ್ತೀರಿ? ಆನಂದನ, ಒತ್ತಡನ? ಪಕ್ಕದ ಮನೆಯವ್ರಿಗೆ ಏನು ಬಯಸ್ತೀರಿ ಅನ್ನೋದು ಬೇರೆ ವಿಷಯ. ನಾವು ಅಕ್ಕಪಕ್ಕದವರೇ,